ಕೊನೆ ಭಾಷಣ ಕೊನೆ ಅಸೆಂಬ್ಲಿ ಅಂತ ಹೇಳಿ ಭಾಷಣ ಮಾಡಿದ್ದಾರೆ ಅವರು. ಪಾಪ ನನ್ನ ಮೇಲೆ ಬಹಳ ಪ್ರೀತಿಯಿಂದ ಇಲ್ಲೇ ಬಾದಾಮಿಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಾನು ಬಾದಾಮಿಲಿ ಗೆಲ್ಲಲ್ಲ ಅಂತಲ್ಲ, ಬಾದಾಮಿಲಲ್ಲಿ ನೂರಕ್ಕೆ ನೂರು ಗೆದ್ದೆ ಗೆಲ್ತೀನಿ. ಗೊತ್ತಾಯ್ತಾ? ಆ ಜನರಿಗೆ ನಾನು 5 ವರ್ಷ ಶಾಸಕನಾಗಿ ಆ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿದ್ದೀನಿ. ಅವ್ರ ಕಟ್ಟಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅದರಿಂದ ಜನರಿಗೆ ದ್ರೋಹ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಪಾಪ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ಟ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಯಡಿಯೂರಪ್ಪ ಅವರು ತೀರ್ಮಾನ ಮಾಡ್ತೇನೆ. ನಾನು ಎಲ್ಲಿ ತೀರ್ಮಾನ ಮಾಡ್ತೇನೆ, ಎಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡ್ತದೆ. ಯಡಿಯೂರಪ್ಪ ಯಾರು ತೀರ್ಮಾನ ಮಾಡಕ್ಕೆ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ.